ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಇವತ್ತು ಕ್ರಿಸ್ಟಲನ್ನು ಯೂಸ್ ಮಾಡಿಕೊಂಡು ಮ್ಯಾಟನ್ನು ಮಾಡೋದನ್ನು ನಿಮಗೆ ಹೇಳ್ಕೊಡ್ತೀನಿ. ನಾನಿಲ್ಲಿ ಸೂಜಿ ಮತ್ತು ಪ್ಲಾಸ್ಟಿಕ್ ದಾರವನ್ನು ತೊಗೊಂಡಿದ್ದೀನಿ, ಕ್ರಿಸ್ಟಲನ್ನು ತೊಗೊಂಡಿದ್ದೀನಿ. ತುಂಬ ದೊಡ್ಡದೇನು ತೊಗೊಂಡಿಲ್ಲ, ಸ್ವಲ್ಪ ಸಣ್ಣದು ನೋಡಿ ಎರಡು ಕಲರ್ ಕ್ರಿಸ್ಟಲನ್ನು ತೊಗೊಂಡಿದ್ದೀನಿ. ಇಲ್ಲಿ ಪ್ಲಾಸ್ಟಿಕ್ ದಾರವನ್ನು ಯೂಸ್ ಮಾಡ್ತೀನಿ, ಟ್ವೈನ್ ದಾರ ಅಂತ ಏನು ಹೇಳ್ತೀವೋ ಅದು. ಅದೇ ರೀತಿಯಲ್ಲಿ ಸ್ವಲ್ಪ ಸಣ್ಣ ದಾರವನ್ನು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ಈಗ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನೋಡಿಬಿಡೋಣ ಅಲ್ವಾ ಫ್ರೆಂಡ್ಸ್. ನಾನಿಲ್ಲಿ ಫಸ್ಟ್ ಆರೆಂಜ್ ಕಲರ್ನ ಕ್ರಿಸ್ಟಲ್ ಅಥವಾ ನಿಮಗೆ ಯಾವ್ದು ಕಲರ್ ಬೇಕು ಆ ಕಲರ್ ಕ್ರಿಸ್ಟಲ್ನ ಸ್ಟಾರ್ಟ್ ಮಾಡ್ಕೋಬೋದು. ನಾನಿಲ್ಲಿ ಆರು ಕ್ರಿಸ್ಟಲ್ನ ಪೋಣಿಸ್ಕೊಂತ ಇದ್ದೀನಿ. ಇದು ಕ್ರಿಸ್ಟಲಲ್ಲೇ ಮಾಡಬೇಕು ಅಂತ ಏನಿಲ್ಲ, ನೀವು ಮನೆಯಲ್ಲಿರೋ ಮಕ್ಕಳ ಸರದ ಮಣಿಯಿಂದನೂ ಕೂಡ ನೀವು ಮಾಡ್ಕೊಬೋದು. ಹೀಗೆ ಆರು ಮಣಿಯನ್ನು ಪೋಣಿಸಿದ ಮೇಲೆ ಇನ್ನೊಂಚೂರು ಈ ಕಡೆ ಇಟ್ಕೊತೀನಿ ನೋಡಿ. ಆರು ಮಣಿಯನ್ನು ಪೋಣಿಸಿದ ಮೇಲೆ ನಮಗೆ ಮೇನ್ ದಾರ ಇಲ್ಲಿದೆ, ನಾವು ಸ್ಟಾರ್ಟಿಂಗ್ ದಾರ ಇಲ್ಲಿದೆಯಲ್ಲ, ಈ ಆರು ಮಣಿಯ ಒಳಗಡೆಯೂ ಕೂಡ ಸೂಜಿಯನ್ನು ಮತ್ತೊಮ್ಮೆ ಪೋಣಿಸ್ಬೇಕು. ಆವಾಗ ನಮಗೆ ಒಂದು ಸರ್ಕಲ್ ಬರುತ್ತೆ. ಹಾಗೆ ನೆಕ್ಸ್ಟ್ ನಾವಿಲ್ಲಿ ಐದು ಮಣಿಯನ್ನು ಪೋಣಿಸ್ಕೊಬೇಕು. ನಾನು ಇದೇ ರೀತಿಯ ಮ್ಯಾಟನ್ನು ಸಣ್ಣ ಮಣಿಯಲ್ಲಿ ನಾನು ನಿಮಗೆ ಸ್ವಲ್ಪ ಚೇಂಜ್ ಆಗಿ ಮಾಡೋದನ್ನು ತೋರಿಸಿದ್ದೆ. ಈ ರೀತಿ ಬೇಡ್ಸಲ್ಲಿ ನಾವು ಚೌಕಾಕಾರದ್ದು ಕೂಡ ಮಾಡ್ಕೊಬೋದು ನೋಡಿ. ಈಗ ನಮಗೆ ಈ ದಾರ ಇಲ್ಲಿ ಬಂದಿದೆ ಅಲ್ವಾ ಫ್ರೆಂಡ್ಸ್, ಈಗ ದಾರ ಯಾವ ಮಣಿಯೊಳಗಡೆ ಬಂದಿದೆಯೋ ಅದರ ವಿರುದ್ಧ ದಿಕ್ಕಲ್ಲಿಯೇ ಮತ್ತೆ ಸೂಜಿಯನ್ನು ಪೋಣಿಸಿ ನೆಕ್ಸ್ಟ್ ಮಣಿಗೂ ಕೂಡ ಪೋಣಿಸ್ಬೇಕು. ಇದರಲ್ಲಿ ನಾವು ಚೌಕಾಕಾರದ ಮ್ಯಾಟ್ ಬೇಕಾದ್ರೂ ಮಾಡ್ಕೊಬೋದು. ಹಾಗೆಯೇ ನಮಗೆ ತ್ರಿಕೋನ ಆಕಾರದ್ದು ಇದು ಯಾವ ಶೇಪಿನ ಬೇಕಾದರೂ ಕೂಡ ಮಾಡ್ಕೊಬೋದು. ಈಗ ನೆಕ್ಸ್ಟು ನಮಗೆ ಇಲ್ಲಿ ನೆಕ್ಸ್ಟ್ ಸರ್ಕಲ್ಗೆ, ಇಲ್ಲೊಂದು ಸರ್ಕಲ್ ಬಂತಲ್ವ ಫ್ರೆಂಡ್ಸ್, ನಿಮಗೆ ಇಲ್ಲೊಂದೀಗ ನೆಕ್ಸ್ಟ್ ಸರ್ಕಲ್ಗೆ ಒಟ್ಟು ಟೋಟಲ್ ಆರು ಮಣಿ ಬರಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಇಲ್ಲಿ ಎರಡು ಮಣಿ ನಮಗೆ ಆಲ್ರೆಡಿ ಸಿಕ್ಬಿಡುತ್ತೆ ನೆಕ್ಸ್ಟ್ ಸರ್ಕಲ್ಗೆ, ಅದಕ್ಕೆ ನಾವೀಗ ನಾಲ್ಕು ಮಣಿಯನ್ನು ಹಾಕಬೇಕು. ನಾಲ್ಕು ಮಣಿಯನ್ನು ಹಾಕಿ ಈ ಆರೆಂಜ್ ಮಣಿ ಒಳಗಡೆ ಒಂದ್ಸರಿ ಪೋಣಿಸಿ, ಬ್ಲೂ ಮಣಿ ಒಳಗಡೆ ಇನ್ನೊಂದ್ಸರಿ ಪೋಣಿಸಿ ಸೂಜಿಯನ್ನು ತೆಗಿಬೇಕು. ಆಮೇಲೆ ನೆಕ್ಸ್ಟ್ ಬ್ಲೂ ಮಣಿ ಒಳಗಡೆ ಪೋಣಿಸ್ಬೇಕು. ಈಗಲೂ ಕೂಡ ನಮಗೆ ಎರಡು ಮಣಿ ರೆಡಿ ಇದೆ, ಅದಕ್ಕೆ ನಾನಿಲ್ಲಿ ನಾಲ್ಕು ಮಣಿಯನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ಬ್ಲೂ ಒಳಗಡೆ ಹಾಕಿದ ಮೇಲೆ ನೆಕ್ಸ್ಟ್ ಬ್ಲೂಗೂ ಕೂಡ ಹೀಗೆ ಪೋಣಿಸ್ಕೊಬೋದು. ಇಲ್ಲಿ ತೆಕ್ಕೊಂಡ ಮೇಲೆ ಬೇಕಾದರೂ ಈ ಮಣಿ ಒಳಗಡೆ ಪೋಣಿಸ್ಕೊಬೋದು. ಈಗ ಇದಿಷ್ಟು ಇದೇ ರೀತಿಯಾಗಿ ಮತ್ತೆ ನಾಲ್ಕು ಮಣಿ ಹಾಕಿ ಪೋಣಿಸ್ಬೇಕು. ಈಗ ಮತ್ತೆ ಈ ಮಣಿ ಒಳಗಡೆ ಪೋಣಿಸಿ ಇಲ್ಲಿ 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 ನೋಡಿ, ಇನ್ನು ನಮಗೆ ಒಂದು ಮಣಿ ಅಷ್ಟೇ ಪೆಂಡಿಂಗ್ ಇದೆ. ನಮಗೆ ತರ ತೆಕ್ಕೊಂಡಾಯ್ತು, ಇನ್ನು ಒಂದು ಮಣಿ ನಮಗೆ ಪೆಂಡಿಂಗ್ ಇದೆ. ಈ ಬ್ಲೂ ಮಣಿ ಒಳಗಡೆ ಹಾಕಿ ನಮಗೆ ಇಲ್ಲಿ ದೊಡ್ಡ ಸರ್ಕಲ್ ಬರಬೇಕು ಅಂದರೆ ಫಸ್ಟ್ ಬ್ಲೂ ಮಣಿ ಒಳಗಡೆ ಹಾಕಬೇಕು, ಆಮೇಲೆ ಆರೆಂಜ್ ಮಣಿ ಒಳಗಡೆ ಸೂಜಿಯನ್ನು
ಪೋನ್ಸ್ ಬೇಕು. ಪೋನ್ಸ್ ಆದಮೇಲೆ ನಮಗೆ ಇಲ್ಲಿ ಆಲ್ರೆಡಿ ಮೂರು ಮಣಿ ಸಿಕ್ಕಿದೆ, ಅಂದರೆ ಈ ಸಣ್ಣ ಸರ್ಕಲ್ಲಿಗೆ ಮೂರು ಬೀಡ್ಸ್ ಸಿಕ್ಕಿದೆ. ಅದಕ್ಕೆ ನಾವಿನ್ನು ಮೂರು ಬೀಡ್ಸನ್ನು ಹಾಕಿದರೆ ನಮಗೆ ಒಂದು ಸುತ್ತು ಮುಗಿದೋಗ್ಬಿಡುತ್ತೆ. ನೋಡಿ, ಈಗ ಈ ಆರೆಂಜ್ ಫಸ್ಟು, ಬ್ಲೂ, ಆಮೇಲೆ ಈ ಆರೆಂಜ್ ಒಳಗಡೆ ಹಾಕಿ ಎಳಿಬೇಕು. ನೋಡಿ, ನಮಗೆ ಇಲ್ಲಿ ಒಂದು ಸರ್ಕಲ್ ಸಿಕ್ಕಿದೆ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೂ ಹೋಗೋಕ್ಕೂ ಮುಂಚೆ ಇಲ್ಲಿ ನಾವು ಈ ರೀತಿ ಮ್ಯಾಟನ್ನು ಮಾಡಬೇಕಾದ್ರೆ ಒಂದು ಅಂಶ ಏನು ಗಮನದಲ್ಲಿ ಇಟ್ಕೊಬೇಕು ಅಂದರೆ ಈ ಎಡ್ಜ್ ಬೀಡ್ಸ್ ಏನಿದೆ, ಹೀಗೆ ಇಲ್ಲಿ ಆರು ಮೂಲೆ ಬಂದಿದೆಯಲ್ಲ, ಈ ಮೂಲೆ ಬೀಡ್ಸ್ ಏನಿದೆ ಆ ಮೂಲೆಗೆ ನಾವು ದಾರವನ್ನು ತಂದುಕೊಂಡ್ರೆ ನಮಗೆ ಕನ್ಫ್ಯೂಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಸೂಜಿಯನ್ನು ಪೋಣಿಸ್ಕೊಂಡು ಈ ಲಾಸ್ಟ್ ಮಣಿಗೆ ಹೋಗ್ಬಿಡೋಣ. ಈಗ ಮತ್ತೆ ನಾನು ಬ್ಲೂ ಬೀಡ್ಸನ್ನು ಹಾಕ್ತಾ ಇದ್ದೀನಿ. ಈ ಸ್ಟೆಪ್ಪು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ. ನಾನಿಲ್ಲಿ ಐದು ಬೀಡ್ಸನ್ನು ಫಸ್ಟ್ ಹಾಕ್ತೀನಿ. ನೋಡಿ, ನಾನಿಲ್ಲಿ ಐದು ಬೀಡ್ಸನ್ನು ಹಾಕಿದ್ದೀನಿ. ಈ ಮಣಿಯೊಳಗಡೆ ಪೋಣಿಸ್ತೀನಿ. ನಾವು ಇಲ್ಲಿ ಮಾಡಬೇಕಾದ್ರೆ ಒಂದೊಂದು ಮಣಿ ಒಳಗಡೆ ಮಾತ್ರ ಪೋಣಿಸ್ಕೊತಿದ್ವಿ, ಲಾಸ್ಟ್ ಬಂದವಾಗ ಮಾತ್ರ ನಾವು ಎರಡು ಮಣಿ ಒಳಗಡೆ ಪೋಣಿಸ್ಕೊತಿದ್ವಿ. ಈಗ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಎರಡು ಮಣಿಗೆ ಪೋಣಿಸ್ಕೊಬೇಕು. ಈ ಮೂಲೆಗೆ ನಾವು ತಂದುಕೊಳ್ಳೋದು ಇದೇ ಉದ್ದೇಶಕ್ಕಾಗಿ, ಕನ್ಫ್ಯೂಷನ್ ಒಂದಾಗಲ್ಲ ಮತ್ತು ನೀಟಾಗಿ ಬರುತ್ತೆ, ನಮಗೆ ಐಡಿಯಾನೂ ಸಿಕ್ಕಿಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಮಣಿಯನ್ನು ಸೂಜಿಯನ್ನು ಈ ಲಾಸ್ಟಿಗೆ ತಂದ್ಕೊಬೇಕು. ಈಗ ನೋಡಿ, ನಮಗೆ ಆಲ್ರೆಡಿ ಮೂರು ಬೀಡ್ಸ್ ಸಿಕ್ಕಿದೆ, ಇನ್ನು ಮೂರು ಬೀಡ್ಸನ್ನು ಹಾಕಬೇಕು. ಒಟ್ಟು ಟೋಟಲ್ ನಮಗೆ ಆರು ಬೀಡ್ಸ್ ಆಗಬೇಕು. ಈಗ ಈ ಬ್ಲೂ ಒಂದು, ಆರೆಂಜ್ ಎರಡು. ಆಯಿತಾ, ಈಗ ನಾವು ಮತ್ತೆ ಮೂಲೆಗೆ ಬಂದಿದ್ದೀವಿ. ಮೂಲೆಗೆ ಬಂದವಾಗ ಮಾತ್ರ ಒಂದೇ ಬೀಡ್ಸ್ನ ಒಳಗಡೆ ಸೂಜಿಯನ್ನು ಪೋಣಿಸ್ಬೇಕು. ಈಗ ನಮಗೆ ಇಲ್ಲಿ ಎರಡು ಇರೋದ್ರಿಂದ ನಮಗೆ ಇನ್ನು ನಾಲ್ಕು ಬೀಡ್ಸ್ ಬೇಕಾಗತ್ತೆ. ಒಟ್ಟು ನಾವು ಈ ಸರ್ಕಲನ್ನು ಆರು ಬೀಡ್ಸಿನ ಲೆಕ್ಕಾಚಾರದಲ್ಲಿ ಮಾಡ್ತಾ ಇರೋದ್ರಿಂದ ಒಟ್ಟು ಟೋಟಲು ಒಂದು ಸಣ್ಣ ಸರ್ಕಲ್ನಲ್ಲಿ ಆರು ಬೀಡ್ಸ್ ಬರಬೇಕು ಒಟ್ಟು ಟೋಟಲು. ಈಗ ನೋಡಿ, ಈ ಬ್ಲೂನೇ ತೊಗೊಂಡ್ರೆ ಎರಡು ನಾಲ್ಕು ಆರು, ಹೌದಾ? ಈ ನೆಕ್ಸ್ಟ್ ಈ ಸರ್ಕಲ್ ತೊಗೊಂಡ್ರೆ ಎರಡು ನಾಲ್ಕು ಆರು, ಒಂದು ಸರ್ಕಲ್ನ ಲೆಕ್ಕ ಮಾಡಿಕೊಂಡು ಹೋಗಬೇಕು. ಈಗ ಬ್ಲೂ ಮತ್ತು ಆರೆಂಜ್, ಈಗ ಇಲ್ಲಿ ಎರಡು ಬೀಡ್ಸ್ನ ಒಳಗಡೆ ಹಾಕಬೇಕು. ನಾವೀಗ ಇಲ್ಲಿ ಹೇಗೆ ಮಾಡಿದ್ರು ಹಾಗೆಯೇ ಮೂಲೆಯಲ್ಲಿ ಮಾತ್ರ ಒಂದು ಬೀಡ್ಸನ್ನು ತಗೋತೀವಿ, ಮಿಡ್ಲಲ್ಲಿ ನಾವು ಎರಡೆರಡು ಬೀಡ್ಸನ್ನು ತಗೋತೀವಿ. ನಾನೀಗ ಇಲ್ಲಿವರೆಗೆ ಮಾಡಿಕೊಂಡು ತೊಗೊಬರ್ತೀನಿ. ಇಲ್ಲಿ ನೋಡಿ, ನಾವು ಕೊನೆಯ ಹಂತದಲ್ಲಿದ್ದೀವಿ. ಇಲ್ಲಿ ನಾನು ಎಡ್ಜಲ್ಲಿ ಇದ್ದೀನಿ. ಈಗ ನಾಲ್ಕು ಮಣಿಯನ್ನು ಪೋಣಿಸ್ಕೊಂಡಿದ್ದೀನಿ. ಇಲ್ಲಿ ಸೂಜಿ ತೆಕ್ಕೊಡ್ತೀನಿ. ಈಗ ನಾವು ಇಲ್ಲಿಗೆ ಮುಗಿಸ್ಬೇಕು, ಹೌದಾ? ಆವಾಗ ಈ ಎರಡು ಬೀಡ್ಸಿನ ಜೊತೆಗೆ ನಾವಿಲ್ಲಿ ಮಿಡ್ಲಲ್ಲಿ ನಾವು ಎರಡು ಬೀಡ್ಸಿಗೆ ಸೂಜಿಯನ್ನು ಪೋಣಿಸ್ಕೊತೀವಿ. ಎರಡು ಬೀಡ್ಸಿನ ಜೊತೆಗೆ ಈ ಬ್ಲೂ ಬೀಡ್ಸಿಗೂ ಕೂಡ ದಾರವನ್ನು ಪೋಣಿಸ್ಕೊಬೇಕು. ನಿಮಗೀಗ ಇಲ್ಲಿ ಆಲ್ರೆಡಿ ನಾಲ್ಕು ಬೀಡ್ಸ್ ಸಿಕ್ಕಿದೆ, ಹೌದಾ? ನಾವೀಗ ಎರಡು ಬೀಡ್ಸನ್ನು ಹಾಕ್ಕೋಬೇಕು. ಎರಡು ಬೀಡ್ಸನ್ನು ಹಾಕಿ ಒಂದ್ಸರಿ ಸುತ್ತ ಬರಬೇಕು. ಇದು ಲಾಸ್ಟ್ ಅಲ್ಲ, ಅದಕ್ಕೋಸ್ಕರ ಇಲ್ಲಿ ಸುತ್ತನೂ ಕೂಡ ಬರಬೇಕು. ನೋಡಿ, ಈಗ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀನಿ ಅಂತಾದರೆ ಮತ್ತೆ ಇಲ್ಲಿ ಎರಡು ಮಣಿಯನ್ನು ಪೋಣಿಸ್ಕೊಂಡು ಮತ್ತೆ ಇಲ್ಲಿ ಎಡ್ಜಿಗೆ ಬಂದ್ಬಿಡಬೇಕು. ಇದನ್ನು ನಾವಿಲ್ಲೇ ನಾಟನ್ನು ಹಾಕ್ತೀನಿ.
ನಾಟ್ ಹಾಕಿ ಕಟ್ಟು ಮಾಡಿಬಿಡ್ತೀನಿ. ನಾನು ಚೂರು ಗಟ್ಟಿಯಾಗಿ ನಾಟನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಸುಮ್ಮನೆ ಸಿಂಗಲ್ ನಾಟನ್ನು ಹಾಕಿದ್ದೀನಿ. ಈಗ ನಾವು ಇದನ್ನು ಏನೇನಕ್ಕೆ ಯೂಸ್ ಮಾಡ್ಬೋದು ಅಂತಂದರೆ, ನಾವು ಟೇಬಲ್ ಮೇಲೆ ಬಟ್ಟೆ ಚಂದ ಕಾಣೋ ಥರ ಹೀಗೆ ಊಟದ ನಾವು ಊಟದ ಪ್ಲೇಟ್ ಇಡೋಕ್ಕೂ ಕೂಡ ಇಷ್ಟು ದೊಡ್ಡದು ಮಾಡ್ಕೊಬೋದು. ಅಂದರೆ ನಾವು ಇದನ್ನು ಚೌಕಾಕಾರದಲ್ಲಿ ಊಟದ ಪ್ಲೇಟ್ ಇಡೋ ಥರ ಮಾಡ್ಬೋದು. ಇಲ್ಲ ಈ ರೀತಿಯೇ ನಾವು ಪ್ಲೇಟ್ ಎಷ್ಟು ದೊಡ್ಡಕ್ಕಿದೆಯೋ ಅಷ್ಟು ದೊಡ್ಡಕ್ಕೆ ಮಾಡ್ಕೊಬೋದು. ನಾನೀಗ ಇದನ್ನು ಲೋಟ ಇಡಲಿಕ್ಕೆ ಅಂತ ಗ್ಲಾಸ್ ಇಡಲಿಕ್ಕೆ ಅಂದ್ಕೊಂಡು ಮಾಡಿರೋದು ನೋಡಿ. ಈಗ ಇನ್ನೊಂದು ಸೇಮು ಸ್ವಲ್ಪ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಿದ್ದೀನಿ. ಈಗ ಕಾಫಿ ಕಪ್ ಇಡ್ತೀವಿ, ಹೀಗೆ ಇಡ್ಬೋದು. ಅದೇನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ಲಾಗಿ ಟೇಬಲ್ ಮೇಲೆ ಕಪ್ಪನ್ನು ಇಡೋದಕ್ಕೂ ಈ ರೀತಿ ಮ್ಯಾಟನ್ನು ಹಾಕಿ ಇಡೋದಕ್ಕೂ ಒಂಥರ ಅದರ ಚಂದನೇ ಬೇರೆ ಥರ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನು ಅಷ್ಟೆಲ್ಲ ಜಾರೋದಿಲ್ಲ. ನೀವು ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್. ಶುಭ ದಿನ.